ಕಾಫಿ ಅಂದರೆ ಕುಡಿಯೋದು ರುಚಿ ಅಷ್ಟೇ ಅಲ್ಲಮ ಅದೊಂದು ಆನಂದ ಅದು ನಾವು ಒಂದು ಕಡೆ ಕೂತಿರಬೇಕು ನಾವು ಮನಸ್ಸನ್ನು ಶಾಂತವಾಗಿಟ್ಟಿರಬೇಕು ಕಣ್ಣುಬ್ಬಗಳ ನಡುವಿನ ಭೃಮಧ್ಯದಲ್ಲಿಟ್ಟಿರಬೇಕು ಅಷ್ಟೊತ್ತಿಗೆ ಯಾರಾದರೂ ಕಾಫಿ ಪ್ರಿಪೇರ್ ಮಾಡಿಕೊಂಡು ಬಂದು ಕೈ ಕೊಡಬೇಕು ಆವಾಗ ಒಂದೊಂದು ಸಿಪ್ಪೆ ಕುಡಿತಾ ಮನಸ್ಸನ್ನ ಮೂಗಿನ ಮೇಲೆ ನಿಧಾನಕ್ಕೆ ರೇಷ್ಮೆ ಹುಳುವಿನ ನಡಿಗೆಯಂತೆ ಕೆಳಕ್ಕೆ ಇಳಿಸಬೇಕು ಮೇಲ್ದುಟಿಯ ಮೇಲೆ ಮೂಗಿನ ಕೆಳಗಡೆ ಒಂದು ಗುಣಿ ಇರುತ್ತೆ ಅಲ್ಲಿ ಬಂದು ಮನಸ್ಸನ್ನ ಕೂಡಿಸಬೇಕು ಕಾಫಿ ತುಟಿಯೊಳಗಿಂದ ಹೋಗ್ತಾ ಇದೆಯಾ ಒಳಗೆ ಅಂತ ಗಮನಿಸ್ತಾ ಇರಬೇಕು ಒಂದೊಂದು ಸಿಪ್ಪು ಒಳಗಡೆ ಹೋದಂತೆಲ್ಲ ಮನಸ್ಸನ್ನು ನಾಲಿಗೆಯ ಒಳಗಡೆ ಕೂಡಿಸಬೇಕು ಆ ನಾಲಿಗೆಯ ಎಲ್ಲ ಗ್ರಂಥಿಗಳಲ್ಲಿ ಕಾಫಿಯ ಆನಂದ ಸವಿತಾ ಇರಬೇಕು ಕಾಫಿ ಅನ್ನನಾಳದಲ್ಲಿ ಒಳಗಡೆ ಇಳಿಬೇಕಾದರೆ ಅನ್ನನಾಳ ಎಲ್ಲ ಗಮನಿಸಿ ಒಂದೊಂದು ಕಣವು ಕಾಫಿಯನ್ನು ಅನುಭವಿಸುತ್ತಿದ್ದರೆ ಆ ಆನಂದ ಪಡಬೇಕು ರೇಷ್ಮೆ ಹುಳುವಿನಂತೆ ಅನ್ನನಾಳದಲ್ಲಿ ಇಳಿತಾ ಹೋಗಬೇಕು ಕಾಫಿ ಜಠರ ಸೇರುತ್ತದೆ ಜಠರದಲ್ಲಿ ಕಾಫಿ ಜಠರದ ಗೋಡೆ ಗೋಡೆಗಳು ಅದರ ಸುಖ ಅನುಭವಿಸ್ತಾ ಇರೋದನ್ನು ಫೀಲ್ ಮಾಡಬೇಕು ಅದೊಂದು ಪಿತ್ತಜನಕಾಂಗ ಮೇದೋಜಿರಕಾಂಗ ಸಣ್ಣ ಕರಳು ದೊಡ್ಡ ಕರಳು ಕಾಫಿಯೊಳಗಿನ ನೀರು ಕಿಡ್ನಿಗಳಲ್ಲಿ ಹೋಗಬೇಕು ದೇಹ ಎಲ್ಲ ಕಾಫಿ ಹರಡಾಡೋದನ್ನ ಒಂದು ಧ್ಯಾನದಿಂದ ಅನುಭವಿಸ್ಬೇಕು ನಾವೇ ಕಾಫಿ ಮಾಡಿಕೊಂಡ್ರೆ ಈ ಸುಖ ಸಿಗುತ್ತೇನೋ ಬುದ್ಧಿ ನೆಟ್ಟಿಗಿದೆಯಾ ನಿನಗೆ ಧನ್ಯವಾದ ಅಹೋರಾತ್ರ